I just came across something really disappointing to me. Creators agirbodu, TV channels agirbodu, athwa even news channels agirbodu, mainstream media dalli news channels agirbodu. Avrella social media ag bartare. I am specifically talking about YouTube here. Like YouTube ge yarobru creator agirbodu athwa TV channels agirbodu yare obru bandru na. The main intention is yarig bada views. ಎಲ್ಲರಿಗೂ ಬೇಕೇ ಬೇಕು, ವ್ಯೂಸ್ಗೋಸ್ಕರನೇ ಎಲ್ಲರೂ ಬರ್ತಾ ಇರೋದು. ಲಿಟರಲಿ ಸ್ಪೀಕಿಂಗ್, ಅಟ್ ದ ಎಂಡ್ ಆಫ್ ದ ಡೇ ದ ಮೇನ್ ಮೋಟಿವ್ ಈಸ್ ಟು ಮೇಕ್ ಸಮ್ ಅಮೌಂಟ್ ಆಫ್ ಮನಿ. ಬಟ್ ಮೇಕಿಂಗ್ ಮನಿ ಆ್ಯಂಡ್ ಮಿಲ್ಕಿಂಗ್ ವ್ಯೂಸ್ ಓವರ್ ಎ ಡೆಡ್ ಪರ್ಸನ್ ಅಕಾರ್ಡಿಂಗ್ ಟು ಮೀ ಈಸ್ ವೆರಿ ವೆರಿ ಅನ್ಫೇರ್ ಆ್ಯಂಡ್ ಅನ್ಎಥಿಕಲ್. ಇಟ್ಸ್ ದ ಅಮಾನವೀಯ, ಇಟ್ಸ್ ಮನುಷ್ಯತ್ವನೇ ಇಲ್ಲ ಅವ್ರಿಗೆ. ನಿಜ ಹೇಳ್ತೀನಲ್ಲ, ಇಟ್ಸ್ ವೆರಿ ಸ್ಯಾಡ್. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ಸ್ವಲ್ಪ ಜನ ಗೊತ್ತಾಗಿರ್ಬೋದು ಅಥವಾ ಗೊತ್ತಾಗ್ದೇ ಇರ್ಬೋದು. ಸೊ ಲೆಟ್ ಮೀ ಎಕ್ಸ್ಪ್ಲೇನ್. ಲೈಕ್ ರೀಸೆಂಟ್ಲಿ, ಲೈಕ್ 1 month ಆಗೋಯ್ತು ಆಲ್ರೆಡಿ, ಸುಶಾಂತ್ ಸಿಂಗ್ ರಾಜ್ಪೂತ್ ಇಸ್ ನೋ ಮೋರ್ ವಿತ್ ಅಸ್. ದಟ್ಸ್ ಎ ವೆರಿ ಸ್ಯಾಡ್ ನ್ಯೂಸ್. ಬಟ್ ತುಂಬ ಜನ ಇದರಿಂದ ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಯೂಟ್ಯೂಬ್ ಇಂಡಿಪೆಂಡೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಟಿವಿ ಚಾನೆಲ್ಸ್ ಆಗಿರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾಸ್ ಆಗಿರ್ಬೋದು, ದೇ ಆರ್ ಮಿಲ್ಕಿಂಗ್ ವ್ಯೂಸ್ ಆ್ಯಂಡ್ ಮನಿ. ಕಮ್ ಆನ್, this is very very disgusting. Oba person already tirkond hogidare, a person nam jothe illa, like avaru illa andmelo avur name inda, like avur hesarna use maadibittu people are still doing this. I don't know why. So idu tumba janakke artha aagtilla, like how money, everything, what is this in YouTube and all. So let me explain from the basics. Okay, let's get started from the basics. So first of all, YouTube monetization. Okay, na monetization engappa yenappa YouTube monetization inge antandre, like YouTube inno on solpa certain criteria ide, ishtu subscribers irbeku, ishtu watch time irbeku anta. So tumba detail agi technical agi nan hogodilla, ang helkonta kutre tumba lengthy aagi hogibidutte video. Adra bage you can search in YouTube itself, you will get to see many many videos explaining what exactly things are. ವಾಟ್ ಈಸ್ ಯೂಟ್ಯೂಬ್ ಮಾನಿಟೈಸೇಷನ್? ಯೂಟ್ಯೂಬ್ ಮಾನಿಟೈಸೇಷನ್ ಏನಪ್ಪ ಅಂತಂದರೆ, ಇದು ಒಂದು ಕೈಂಡ್ ಆಫ್ ಸೋರ್ಸ್ ಆಫ್ ಅರ್ನಿಂಗ್ ಫ್ರಮ್ ದ ಯೂಟ್ಯೂಬ್. ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದ್ರಿಂದ ಇನ್ಕಮ್ನ ಮಾಡ್ಕೋಬೋದು ಬೈ ಪ್ಲೇಯಿಂಗ್ ಆ್ಯಡ್ಸ್. ಇದು ಹೆಂಗಪ್ಪ ಅಂತಂದರೆ, ಮಾನಿಟೈಸೇಷನ್ ನಿಮಗೆ ಎಲಿಜಿಬಲ್ ಆಯಿತು ಅಂತಂದರೆ, ನೀವು ಆನ್ ಮಾಡಿದಿರ ಮಾನಿಟೈಸೇಷನ್ ಅಂತಂದರೆ, ಅದರಿಂದ ಯೂಟ್ಯೂಬ್ ಏನು ಮಾಡುತ್ತಪ್ಪ ಅಂತಂದರೆ, ಅದಕ್ಕೆ ಬೇಕಾಗಿದ್ದಂಥ ಆ್ಯಡ್ಸ್ನ ನಿಮ್ಮ ವೀಡಿಯೋ ಮೇಲೆ ಪ್ಲೇ ಮಾಡಿ ಅದರಲ್ಲಿ ನಿಮಗೆ ಒಂದು ಪರ್ಸೆಂಟೇಜ್ ಕಟ್ ಕೊಡುತ್ತೆ. ಲೈಕ್ ಅರೌಂಡ್ 40% ಅವ್ರು ಇಟ್ಕೊತಾರೆ, ಇನ್ನು 60% ನಿಮ್ಮ ಅಕೌಂಟಿಗೆ ಅಮೌಂಟ್ನ ಪೇ ಮಾಡ್ತಾರೆ ಅದಕ್ಕೆ ಆ್ಯಡ್ ಪ್ಲೇ ಮಾಡಿದ್ದಕ್ಕೆ. ಓಕೆನಾ, ದಿಸ್ ಇಸ್ ಸಿಂಪಲ್ ಥಿಂಗ್. ಇವಾಗ ಮಾನಿಟೈಸೇಷನ್ ಅಂದ್ರೆ ಏನಂತ ಗೊತ್ತಾಯಿತು, ಈ ಮಾನಿಟೈಸೇಷನ್ನ ಕಂಟ್ರೋಲ್ ಮಾಡೋದು ಕ್ರಿಯೇಟರ್ ಕೈಯಲ್ಲಿರುತ್ತೆ. ಯಾವ ವೀಡಿಯೋಗೆ ನಾನು ಮಾನಿಟೈಸ್ ಮಾಡಬೇಕು, ಯಾವ ವೀಡಿಯೋಗೆ ಮಾನಿಟೈಸ್ ಮಾಡಬಾರ್ದು ಅನ್ನೋದು ಚಾನಲ್ ಓನರ್ ಅಥವಾ ಕ್ರಿಯೇಟರ್ ಕೈಯಲ್ಲಿ ಪವರ್ ಅವ್ರ ಕೈಯಲ್ಲಿರುತ್ತೆ, ಅವರೇ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಜನರಲ್ ಪಬ್ಲಿಕ್ಕಿಗೆ ಅಥವಾ ಯಾರೇ ಪರ್ಸನ್ಗೆ ಒಂದು ವೀಡಿಯೋ ಮಾನಿಟೈಸ್ ಆಗಿದೆನೋ ಇಲ್ಲೋ ಅನ್ನೋದು ಯಾವ ಥರ ಗೊತ್ತಾಗುತ್ತೆ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಪ್ಲೇ ಮಾಡಿದಾಗ ಅಲ್ಲಿ ಒಂದು ಯೂಟ್ಯೂಬಿಂದ ಪ್ಲೇ ಲೈನ್ ಬರುತ್ತೆ. ಓಕೆ, ವೀಡಿಯೋದು ವೀಡಿಯೋ ಲೆಂತಿಂದು ಪ್ಲೇ ಲೈನ್ ಬರುತ್ತೆ. ಓಕೆನಾ, ಏನಿದೆ ಆ ವೀಡಿಯೋದಲ್ಲಿ ನೀವು ಫಾರ್ವರ್ಡ್ ಮಾಡ್ಬೋದು ಅಥವಾ ಬ್ಯಾಕ್ವರ್ಡ್ ಮಾಡೋದಕ್ಕೆ ಒಂದು ಲೈನ್ ಬರುತ್ತಲ್ಲ, ಆ ಲೈನ್ ಮೇಲ್ಗಡೆ ಎಲ್ಲೋ ಎಲ್ಲೋ ಮಾರ್ಕ್ಸ್ ಇದ್ದರೆ, ಎಲ್ಲೋ ಡಾಟ್ಸ್ ಅಥವಾ ಎಲ್ಲೋ ಮಾರ್ಕ್ ಇತ್ತಪ್ಪ ಅಂತಂದರೆ, ದಟ್ ವೀಡಿಯೋ ಈಸ್ ಮಾನಿಟೈಸ್ಡ್. ಆ ಎಲ್ಲೋ ಮಾರ್ಕ್ ಎಲ್ಲಿದೆನೋ ಅಲ್ಲಿ ಪರ್ಟಿಕ್ಯುಲರ್ಲಿ ನಿಮಗಾಗಿರ್ಬೋದು, ನಾನಾಗಿರ್ಬೋದು, ರ್ಯಾಂಡಮ್ ಯಾವುದೋ ಒಬ್ಬ ಪರ್ಸನ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ್ಯಡ್ಸ್ ಪ್ಲೇ ಆಗುತ್ತೆ. ಸೊ ಇದರಿಂದ ನಿಮಗೆ ಮಾನಿಟೈಸೇಷನ್ ಆಗಿದೆನೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಸೊ ಮಾನಿಟೈಸೇಷನ್ ಏನಂತ ಅಂದರೆ ಸ್ವಲ್ಪ ಅರ್ಥ ಆಗಿರ್ಬೋದು ಇದರಿಂದ. ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಎಸ್ಪೆಷಲಿ ವಿತ್ ದ ಮೇನ್ ಸ್ಟ್ರೀಮ್ ಮೀಡಿಯಾ, ಎಸ್ಪೆಷಲಿ ನ್ಯೂಸ್ ಚಾನೆಲ್ಸ್. ನ್ಯೂಸ್ ಚಾನೆಲ್ಸ್, ನಿಮಗೆ ಒಂದು ಸಿಂಪಲ್ ಕ್ವಶನ್ ನನ್ನ ಕಡೆಯಿಂದ, ಲೈಕ್ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೇ, ಲೈಕ್ ಟಿ ವಿಯಲ್ಲೇ, ಅಲ್ಲೇ ನೀವು ಅಷ್ಟೊಂದು ಇನ್ಕಮ್ ಮಾಡ್ತಿದ್ದೀರಾ, ನಿಮಗೆ ಈ ಯೂಟ್ಯೂಬಿಂದ ಎಷ್ಟು ಇನ್ಕಮ್ ಬರುತ್ತೆ ಅಂತನೋ ಗೊತ್ತು? ಇನ್ ಜನರಲ್ ತುಂಬ ಕಮ್ಮಿ. ಇದು ಜುಜುಬಿ, ನಿಮಗೆ ಯಾವ ಲೆಕ್ಕನೂ ಇಲ್ಲ ಇದರಿಂದ ನಿಮಗೇನು ಇನ್ಕಮ್ ಬರುತ್ತೋ ಅದು. ಇಟ್ಸ್ ವೆರಿ ವೆರಿ ಲೆಸ್. ಯೂಟ್ಯೂಬಿಗೆ ಬಂದ ನಾನು ಫಸ್ಟಿಗೆ ಹೇಳ್ದೆ ನಾನು ಮಾಡ್ಕೊಳ್ಳಿ ಇನ್ಕಮ್. ಬಟ್ ಒಬ್ಬ ತೀರ್ಕೊಂಡಿರೋ ಪರ್ಸನ್, ಒಬ್ಬ ಡೆಡ್ ಪರ್ಸನ್ ಮೇಲೆ ವಿಡಿಯೋ ಮಾಡಿ ಅದನ್ನ ನೀವು ಮಾನಿಟೈಸೇಷನ್ ಮಾಡಿ ಅದರಿಂದನೂ ಇನ್ಕಮ್, ಲೈಕ್ ಲಿಟ್ರಲಿ ದಟ್ ಪರ್ಸನ್ ಈಸ್ ನಾಟ್ ವಿತ್ ಅಸ್. ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಯಾರೋ ಒಬ್ರು, ನಿಮಗೆ ಪರಿಚಯ ಇರೋ ವ್ಯಕ್ತಿ ಒಬ್ರು ತೀರ್ಕೊಂಡು ಹೋಗಿದ್ದಾರೆ, ಆ ಸುದ್ದಿ ಮೇಲೆ ಒಬ್ಬ ಪರ್ಸನ್ ಯಾರೋ ಒಬ್ನು ರ್ಯಾಂಡಮ್ ಆಗಿ ಇನ್ಕಮ್ನ ಅರ್ನ್ ಮಾಡ್ತಿದ್ದಾನೆ ಅಂತಂದರೆ, ಹೌ ವಿಲ್ ಯು ಫೀಲ್? ದಟ್ಸ್ ಟೋಟಲಿ ಅನ್ಎಥಿಕಲ್. ಲೈಕ್ ಎಲ್ಲರಿಗೂ ಬರ್ಡ್ ಮಾಡಿ ತೋರಿಸೋ ಬದಲು ನಮ್ಮ ನಾವು ನೋಡ್ಕೊಳ್ಳೋಣ ಫಸ್ಟ್, ನಮ್ಮ ಕರ್ನಾಟಕದಲ್ಲೇ ನೋಡೋಣ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಸೇ ನೋಡೋಣ,
ಇಷ್ಟೆಲ್ಲ ಚಾನಲ್ಸ್ ಇದೆ, ಎಲ್ಲ ಚಾನಲ್ಸಿಗೂ ಯು ಕ್ಯಾನ್ ಸಿ ದ ಸ್ಕ್ರೀನ್ಶಾಟ್ ದ ವಿಡಿಯೋಸ್ ಆರ್ ಮೊನಟೈಸ್ಡ್ ಲೈಕ್ ಲಿಟ್ರಲಿ ಕಮ್ ಆನ್ ಜಸ್ಟ್ ಗ್ರೋ ಅಪ್ ನಾನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ನೀವೇ ನೋಡ್ಕೊಳ್ಳಿ ಯಾವ ಥರ ಒಬ್ಬ ತೀರ್ಕೊಂಡಿರೋ ಪರ್ಸನ್ನೂ ಬಿಡಲ್ಲ, ಅಲ್ಲೂ ಇನ್ಕಮ್ಮು ಅಲ್ಲೂ ದುಡ್ಡು 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 ಎಲ್ಲಿಗೆ ತಗೊಂಡೋಗ್ತಿರೋ ಏನು ಮಾಡ್ತಿರೋ ದಿಸ್ ಇಸ್ ನಾಟ್ ಫೇರ್. ಟಿ ವಿ ಚಾನಲ್ಸ್ ಈ ಥರ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ನಾವು ಲೆಟ್ಸ್ ಕಮ್ ಟು ದ ಕ್ರಿಯೇಟರ್ಸ್. ಕ್ರಿಯೇಟರ್ಸ್ ಯಾರ್ಯಾರು ಇದರಿಂದ ಬೆನಿಫಿಟ್ಸ್ ತೊಗೊಳ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಟಾಪಿಕ್ಕಿಂದ? ಸ್ಟೀವ್ ಹಫ್. ಸ್ಟೀವ್ ಹಫ್ ಒಂದು ವಾರದಿಂದ ಈ ಪರ್ಸನ್ ನೇಮ್ ಎಲ್ಲ ಕಡೆನೂ ಹರಿದಾಡ್ತಾ ಇದೆ, ಈವನ್ ಮೇನ್ ಸ್ಟ್ರೀಮ್ ಮೀಡಿಯಾಸ್, ನಮ್ಮ ನ್ಯೂಸ್ ಚಾನೆಲ್ಸ್ ಕೂಡ ಇದನ್ನು ಕವರ್ ಮಾಡಿದ್ದಾರೆ. ಏನು ಅಂತ ಗೊತ್ತು ನಿಮಗೆ, ಲೈಕ್ ಅವರು ಸುಶಾಂತ್ ಸಿಂಗ್ ರಾಜಪೂತ್ ಅವರ ಜೊತೆ ಅವರ ಆತ್ಮದ ಜೊತೆ ಮಾತಾಡಿದ್ದಾರೆ ಅಂತ. ಸೊ ಈ ವಿಷಯ ನನಗೆ ಗೊತ್ತಾದ್ಮೇಲೆ ನಾನು ಅವ್ರ ಚಾನಲಿಗೆ ಹೋದೆ, ಸ್ಟೀವ್ ಆಫ್ ಅವ್ರ ಚಾನಲಿಗೆ ಹೋದೆ. ಅವ್ರ ಚಾನಲಲ್ಲಿ ನಾನು ಆ ವಿಡಿಯೋಗಿಂತ ಫಸ್ಟ್ ಆಫ್ ಆಲ್ ಬೇರೆ ವೀಡಿಯೋಸ್ನ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಅವ್ರ ಹಳೆ ವೀಡಿಯೋಸ್ ಎಲ್ಲ ಸ್ವಲ್ಪ 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 ಅಷ್ಟು ನೋಡೋಕ್ಕಾಗಲ್ಲ, ಜಸ್ಟ್ ಸ್ವಲ್ಪ ಸ್ವಲ್ಪ ನೋಡ್ಕೊತಾ ಬಂದೆ. ದಟ್ ಪರ್ಸನ್ ಈಸ್ ವೆರಿ ವೆರಿ ಕ್ರೇಜಿ, ಲಿಟ್ರಲಿ ದಟ್ ಪರ್ಸನ್ ಈಸ್ ಕ್ರೇಜಿ ಮ್ಯಾನ್. ಆ ಪರ್ಸನ್ನು ಏನು ಮಾಡ್ತಾರೋ ಅದನ್ನು ಆ ಪರ್ಸನ್ ಟ್ರೂಲಿ ಬಿಲೀವ್ಸ್ ಇಟ್. ಅಷ್ಟೊಂದು ಡೆಡಿಕೇಶನ್ ಲೆವೆಲ್, ಅಷ್ಟೊಂದು ಸೆಲ್ಫ್ ಬಿಲೀಫ್ ನಾನು ಯಾವ ಬೇರೆ ಪರ್ಸನಲ್ಲಿ ನೋಡೇ ಇಲ್ಲ. ಆ ಪರ್ಸನಲ್ಲಿ ನಾನು ಮಾಡ್ತಿರೋದೆಲ್ಲ ನಿಜ ಅನ್ನೋದು ತುಂಬ ಇದೆ ಆ ಪರ್ಸನಲ್ಲಿ. ಆ ಪರ್ಸನ್ ಇವತ್ತಂತ ಅಲ್ಲ, ಆ ಪರ್ಸನ್ ತುಂಬ ಹಿಂದೆಯಿಂದನೂ ಇದನ್ನು ಮಾಡ್ಕೊತಾ ಬಂದಿದೆ. ಸೋಲ್ಸ್ ಜೊತೆ ಮಾತಾಡೋದಾಗಲಿ, ಅವರೊಂದು ಡಿವೈಸ್ನ ಯೂಸ್ ಮಾಡ್ತಾರೆ. ಅವರು ಹಳೆ ವೀಡಿಯೋಸ್ನ ನೀವು ನೋಡ್ಬೋದು, ಆ ಡಿವೈಸು ತುಂಬ ಚಿಕ್ಕದಿದೆ. ಆ ಡಿವೈಸ್ನ ಈಗ ಡೆವಲಪ್ ಮಾಡಿ 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 ಈಗ ಫೈನಲಿ ಒಂದು ಫೈನ್ ರಿಫೈನ್ಡ್ ಒಂದು ಡಿವೈಸ್ನ ರೆಡಿ ಮಾಡಿಕೊಂಡು ಅದರಿಂದನೇ ಅವರು ಅದೇನು ವಿಡಿಯೋ ಇದೆಯಲ್ಲ ಅದರಲ್ಲಿ ಮಾತಾಡಿರೋದು. ಅವರು ಟ್ರೂಲಿ ಬಿಲೀವ್ಸ್ ಇನ್ ವಾಟ್ ಹೀ ಡಸ್, ದಟ್ ಈಸ್ ದ ರಿಯಲಿ ಸ್ಕೇರಿ ಪಾರ್ಟ್ ಹಿಯರ್. ಬಟ್ ಆ್ಯಸ್ ಎ ಕ್ರಿಯೇಟರ್, ನಾನೇ ಹೇಳಿದ್ನಲ್ಲ ಲೈಕ್ ಅವರು ಮೊನಟೈಸೇಷನ್ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಖುಷಿ ಆಯಿತು. ಅವರು ವಿಡಿಯೋದಲ್ಲೇ ಹೇಳಿದರು ಲೈಕ್ ನಾನು ಇದನ್ನು ವಿಡಿಯೋ ಏನಕ್ಕೆ ಮಾಡಿದ್ನಪ್ಪ ಅಂತಂದರೆ, ಐ ಆಮ್ ನಾಟ್ ಟೇಕಿಂಗ್ ಎನಿ ಬೆನಿಫಿಟ್ಸ್ ಫ್ರಮ್ ದಿಸ್ ವಿಡಿಯೋ, ಐ ಆಮ್ ನಾಟ್ ಮೊನಟೈಸಿಂಗ್ ಇಟ್ ಅಂತ ವಿಡಿಯೋದಲ್ಲೂ ಕೂಡ ಹೇಳಿದ್ದಾರೆ. ನಾನು ಮೊನಟೈಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದೇ ಥರ ನೀವು ನಾನು ಹೇಳಿದ್ನಲ್ಲ ಅವಾಗಲೇ, ಅದೇ ಥರ ನೀವು ಹೋಗಿ ಚೆಕ್ ಮಾಡಿ ಆ ವಿಡಿಯೋಸ್ ಮೇಲೆ ಯಾವ ಥರ ಆ್ಯಡ್ಸ್ ಇಲ್ಲ, ಇಟ್ ಈಸ್ ನಾಟ್ ಮೊನಟೈಸ್ಡ್. ಅದರಿಂದ ಅವ್ರು ಏನು ಬೆನಿಫಿಟ್ಸ್ ತೊಗೊತಾ ಇಲ್ಲ. ಆಮೇಲೆ ಅವ್ರು ಈವನ್ ಕ್ಲಿಯರ್ ಮಾಡಿದರು ಲೈಕ್ ನಾನೇನು ಇದು ನನ್ನ ವ್ಯೂಸಿಗೋಸ್ಕರ ಅಥವಾ ಸಬ್ಸ್ಕ್ರೈಬರ್ಸಿಗೋಸ್ಕರ ನಾನು ಇದು ಮಾಡ್ತಾ ಇಲ್ಲ. ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಮೇಲ್ಸ್ ಕಳಿಸಿದ್ರು, ಮೆಸೇಜಸ್ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರು ಈವನ್ ಶೋ ಮಾಡಿದ್ದಾರೆ ಮೆಸೇಜಸ್ ಯಾವ ಥರ ಅಂತ. ತುಂಬ ಜನ ಕಳಿಸಿದ್ದಾರೆ, ಸುಶಾಂತ್ ಸಿಂಗ್ ಸೋಲ್ ಜೊತೆ ಮಾತಾಡಿ, ನೀವು ಬೇರೆ ಸೋಲ್ಸ್ ಜೊತೆ ಮಾತಾಡ್ತಿದ್ದೀರಲ್ಲ ಸೊ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ಬಿಟ್ಟು ಆಡಿಯನ್ಸ್ ರೆಕಮೆಂಡ್ ಮಾಡಿದ್ರು. ಅದರಿಂದ ಅವರು ಜಸ್ಟ್ ಹೀ ಈಸ್ ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ ವಾಟ್ ಕಮ್ಯುನಿಟಿ ವಾಂಟ್ಸ್. ದಟ್ಸ್ ಎ ಗುಡ್ ಗೆಸ್ಚರ್, ಲೈಕ್ ಡೂಯಿಂಗ್ ವಾಟ್ ಎವರ್ ದ ಆಡಿಯನ್ಸ್ ಇಸ್ ಡಿಮ್ಯಾಂಡಿಂಗ್ ಫಾರ್. ನನಗೆ ಅನಿಸಿದ್ದು ಈ ಟೂ ಆರ್ ತ್ರೀ ವೀಡಿಯೋಸಿಂದ ದೇರ್ ಆರ್ ಟೂ ಪಾಸಿಬಲ್ ಔಟ್ಕಮ್ಸ್ ಫ್ರಮ್ ದೀಸ್ ವಿಡಿಯೋಸ್. ದ ಫಸ್ಟ್ ಒನ್, ವಾಟ್ ಇಫ್ ಇಟ್ ಈಸ್ ಫೇಕ್? ಅಕಸ್ಮಾತ್ ಏನಾದರೂ ಇದು ಫೇಕ್ ಆಯಿತು ಅಂತಂದರೆ, ಅಷ್ಟು ಜನ ಏನು ರಿಕ್ವೆಸ್ಟ್ ಮಾಡಿದ್ರು ಏನಾಯಿತು ಅದೆಲ್ಲ, ಇಟ್ಸ್ ಜಸ್ಟ್ ಡಿಸಾಸ್ಟರ್. ಎಷ್ಟು ಹೇಟ್ ಜನರೇಟ್ ಆಗುತ್ತೆ ಆ ಪರ್ಸನ್ ಮೇಲೆ ಅಂತಂದರೆ, 2 ಲಕ್ಷ ಜನ ಏನು ಲೈಕ್ಸ್ ಕೊಟ್ಟಿದ್ದಾರೆ, ಅಷ್ಟು ಜನ ಏನು ವ್ಯೂ ನೋಡಿದ್ದಾರೆ, ಅವರ ಭಾವನೆಗಳ ಜೊತೆ ಆಟಾಡ್ದಂಗೆ ಆಗಿಬಿಡುತ್ತೆ. ಇಟ್ಸ್ ವೆರಿ ವೆರಿ ಡಿಸಾಸ್ಟರ್ಫುಲ್, ಕಾಂಟ್ ಇಮ್ಯಾಜಿನ್ ದ ಹೇಟ್ ದಟ್ ಪರ್ಸನ್ ಗನ್ನ ಗೆಟ್. ದ ಸೆಕೆಂಡ್ ಔಟ್ಕಮ್ ಇಸ್, ವಾಟ್ ಇಫ್ ಇಟ್ ಈಸ್ ಟ್ರೂ? ಲೈಕ್ ಆ ಪರ್ಸನ್ ನೆಕ್ಸ್ಟ್ ಒಂದು ದಿನ ಬಂದುಬಿಟ್ಟು, ಆ ಡಿವೈಸ್ ಹೆಂಗೆ ವರ್ಕ್ ಆಗುತ್ತೆ, ನಾನು ಯಾವ ಥರ ಸೋಲ್ ಜೊತೆ ಕನೆಕ್ಟ್ ಮಾಡ್ತೀನಿ, ನಾನು ಯಾವ ಥರ ಅದನ್ನು ಮಾತಾಡ್ತೀನಿ ಅಂತ ಆ ಪರ್ಸನ್ ಏನಾದರೂ ಪ್ರೂವ್ ಮಾಡಿದ್ರೆ, ವಾಟ್ ಇಫ್ ಈ ಪ್ರೂವ್ಸ್ ಅಂಡ್ ಇಫ್ ಇಟ್ ಈಸ್ ಟ್ರೂ? ಜಸ್ಟ್ ಇಮ್ಯಾಜಿನ್ ದಟ್ ಪಾರ್ಟ್ ಈಸ್ ರಿಯಲಿ ಸ್ಕೇರಿ. ಲೈಕ್ ಅಕಸ್ಮಾತ್ ಏನಾದರೂ ಆ ಪರ್ಸನ್ ನಾನು ಹೇಳ್ದಂಗೆ ಟ್ರೂ ಆಯಿತು ಆ ವಿಡಿಯೋ ಅಂತಂದರೆ, ಎವ್ರಿ ಒನ್ ಇನ್ ದಿಸ್ ವರ್ಲ್ಡ್ ಎಲ್ಲರೂ ಬಿಲೀವ್ ಮಾಡಲೇಬೇಕು ದಟ್ ದೇರ್ ಈಸ್ ಎ ಲೈಫ್ ಆಫ್ಟರ್ ಡೆತ್. ಲಿಟ್ರಲಿ ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್. ಲೈಕ್ ಇಮ್ಯಾಜಿನ್ ಕ್ಯಾನ್ ಟಾಕ್ ವಿತ್ ದ ಸೋಲ್ಸ್, ದಟ್ಸ್ ವೆರಿ ವೆರಿ ಸ್ಕೇರ್, ದಟ್ ಯು ಕ್ಯಾಂಟ್ ಇಮ್ಯಾಜಿನ್. ಸೊ ದ ಈ ವಿಡಿಯೋ ಪಾಯಿಂಟಿಗೆ ನಾವು ವಾಪಸ್ ಬರೋಣ. ದಟ್ ವಾಸ್ ವೆರಿ ವೆರಿ ರೆಸ್ಪೆಕ್ಟ್ಫುಲ್ ವೇ ಆಫ್ ಡೂಯಿಂಗ್ ಎ ವಿಡಿಯೋ, ಐ ಅಪ್ರಿಷಿಯೇಟ್ ದಟ್. ದ ನೆಕ್ಸ್ಟ್ ಥಿಂಗ್ ಈಸ್ ಹಿಂದಿ ಯೂಟ್ಯೂಬರ್ಸ್ ಆಗಿರ್ಬೋದು, ತುಂಬ ಜನ ಇದ್ರ ಮೇಲೆ ಅಡ್ವಾಂಟೇಜ್ ತೊಗೊಂಡಿದ್ದಾರೆ. ಬಟ್ ಐ ಆಮ್ ಗನ್ ಟಾಕ್ ಅಬೌಟ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ. ಸೊ ಐ ಟ್ರೈ ಟು ಡೂ ಸಮ್ ಸರ್ಚ್, ಲೈಕ್ ಯಾರಾದರೂ ನಮ್ಮ ಕನ್ನಡ ಕಮ್ಯುನಿಟಿನಲ್ಲೂ ಈ ಥರ ಏನಾದರೂ ಮಾಡಿದಾರ ಅಂತ ಸ್ವಲ್ಪ ಹುಡುಕಾಡ್ದೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ದಟ್ ತುಂಬ ಜನ
ಆ ಥರ ಮಾಡಲಿಲ್ಲ. ಐ ಆಮ್ ವೆರಿ ವೆರಿ ರೆಸ್ಪೆಕ್ಟ್ಫುಲ್ ಫಾರ್ ಯು ಗೈಸ್. ತುಂಬ ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಲಿಲ್ಲ, ದಟ್ಸ್ ರಿಯಲಿ ಗ್ರೇಟ್, ಐ ಅಪ್ರಿಷಿಯೇಟ್ ದಟ್. ಬಟ್ ಈ ಒಬ್ಬ ಪರ್ಸನ್, ನಾನು ಈ ಪರ್ಸನ್ ನೇಮ್ ಹೇಳೋಕ್ಕೂ ಇಷ್ಟಪಡಲ್ಲ, ಐ ವಿಲ್ ಜಸ್ಟ್ ಶೋ ಯು ದಿಸ್ ಗಾಯ್. ದಿಸ್ ಗಾಯ್ ಇವ್ರ ಮೇಲೆ ನಾನು ಆಲ್ರೆಡಿ ವೀಡಿಯೋನು ಮಾಡಿದ್ದೀನಿ. ಆ ಪರ್ಸನ್ ವೀಡಿಯೋ ಮಾಡಿದ್ದಾರೆ ಈ ಟಾಪಿಕ್ ಮೇಲೆ, ಸೇಮ್ ಇದೇ ಟಾಪಿಕ್ ಮೇಲೆ ಮಾಡಿದ್ದಾರೆ. ಆ ವಿಡಿಯೋದು ಟೈಟಲ್ ನೋಡಿ, ಸುಶಾಂತ್ ಸಿಂಗ್ ರಾಜಪೂತ್ ಕಮಿಟೆಡ್ ಸೂಸೈಡ್ ವೈ ಕ್ವಶನ್ ಮಾರ್ಕ್. ನನಗೆಷ್ಟು ಕೋಪ ಬರ್ತಾ ಇದೆ ಈಗ ಅಂತಂದರೆ, ನಾನು ಮುಖದಲ್ಲಿ ಕಂಟ್ರೋಲ್ ಮಾಡ್ತಿದ್ದೀನಿ. ಲೈಕ್ ಇಸ್ ಇಸ್ ಎ ಟಾಪಿಕ್ ಟು ಡಿಸ್ಕಸ್? ಕಮ್ ಆನ್ ಬ್ರೋ, ಆ ವಿಡಿಯೋದಲ್ಲಿ ಮಾನಿಟೈಸೇಷನ್ ಮಾಡಿಲ್ವಲ್ಲ ನೀವೇ ಹೇಳ್ದಂಗೆ ಅಂತ ಅನ್ಬೋದು. ಬಟ್ ಸ್ಟಿಲ್ ಲುಕ್ ಅಟ್ ದ ಟೈಟಲ್ ಆಫ್ ದಿಸ್ ವಿಡಿಯೋ, ಲುಕ್ ಅಟ್ ದ ಟ್ಯಾಗ್ಸ್ ಆಫ್ ದಿಸ್ ವಿಡಿಯೋ. ಒನ್ಸ್ ಅಗೇನ್, ಇದು ತುಂಬ ಟೆಕ್ನಿಕಲ್ ಆಗೋಯ್ತು ಟ್ಯಾಗ್ಸ್ ಅದೆಲ್ಲ. ಅದೆಲ್ಲ ಬೇಕಾದ್ರೆ ನೀವು ಸರ್ಚ್ ಮಾಡಿ, ಲೈಕ್ ಹೌ ಟು ಗೆಟ್ ದ ಟ್ಯಾಗ್ಸ್ ಆಫ್ ದ ವಿಡಿಯೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ಟ್ಯಾಗ್ಸ್ ಎಕ್ಸ್ಟ್ರಾಕ್ಟ್ ಮಾಡೀನಿ ಅಂತ. ನೀವು ಕೂಡ ನೀವೇ ಪರ್ಸನಲ್ ಆಗಿ ಟ್ಯಾಗ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡ್ಕೊಳ್ಳಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದೇ ನಾನು ಫೋಟೋಶಾಪ್ ಮಾಡಾಕಿಲ್ಲ, ಇದೇ ಟ್ಯಾಗ್ಸ್ನ ಆ ಪರ್ಸನ್ ಯೂಸ್ ಮಾಡಿರೋದು. ಒಂದು ಮಂತ್ ಆಗೋಯ್ತು, ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೀತಾ ಇದೆ, ಎಲ್ಲ ಆಗಿದೆ, ಅವರಿಗೆ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ನಿನಗೆ ಹೆಂಗಪ್ಪಾಗುತ್ತೋ? ಇಟ್ಸ್ ವೆರಿ ವೆರಿ ಡಿಸ್ಟರ್ಬಿಂಗ್ ಮ್ಯಾನ್. ಕಮ್ ಆನ್, ವ್ಯೂಸ್ನ ಪಡ್ಕೊಳ್ಳೋದಿಕ್ಕೆ ಮಾಡಿದ್ದಾರೆ ಅಂತ ಸ್ಟ್ರಾಂಗ್ ಆಗಿ ನನಗೆ ಬಿಲೀಫ್ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ, ದ ಫಸ್ಟ್ ಪಾಯಿಂಟ್ ಈಸ್ ಆ ಇನ್ಸಿಡೆಂಟ್ ನಡೆದಿದ್ದು ದಿನಾನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ದ ಸೆಕೆಂಡ್ ಪಾಯಿಂಟ್ ಈಸ್ ಇರ್ರಿಲೆವೆಂಟ್ ಕಾಂಟೆಂಟ್. ಆ ಪರ್ಸನಿನ ಕಾಂಟೆಂಟ್ ಏನಪ್ಪ ಅಂತಂದರೆ, ಯೂಟ್ಯೂಬ್ ಗ್ರೋತ್ ಯಾವ ಥರ ಮಾಡೋದು, ಅದೇನು ಮಾಡೋದು, ಇದೇನು ಮಾಡೋದು, ಅವ್ರದ್ದೆಲ್ಲ ಹಳೆ ವೀಡಿಯೋಸ್ನ ನೀವು ನೋಡ್ಕೊತ ಹೋಗಿ ಎಲ್ಲ ಮಾಡ್ಕೊತ ಹೋಗಿದ್ದಾರೆ. ಬಟ್ ಸಡನ್ ಆಗಿ ಒಂದು ಡೆತ್ ಮೇಲೆ ಕಾಂಟೆಂಟ್ ಏನಕ್ಕೆ ಬೇಕಿತ್ತು? ದೆನ್ ದ ಥರ್ಡ್ ಪಾಯಿಂಟ್, ಈ ಪರ್ಸನ್ ಯೂಸ್ ಮಾಡಿರೋ ಟೈಟಲ್ ಮತ್ತು ಟ್ಯಾಗ್ಸ್. ಅವಾಗಲೇ ಹೇಳ್ದಂಗೆ ಆ ವಿಡಿಯೋನ ನಾನು ಫುಲ್ ನೋಡಿದ್ದೀನಿ, ಆ ವಿಡಿಯೋದಲ್ಲಿ ಏನು ಹೇಳೋದಿಲ್ಲ. ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ, ಅವರು ಆಗಿದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ನು ಆಗಿರ್ಬೋದು, ಅಂತ್ಯಕಂತ್ಯಗಳು, ಅದನ್ನೆಲ್ಲ ಹೇಳಬೇಕು ಅಂತಂದರೆ ಏನಕ್ಕೆ ಬೇಕಿತ್ತದು? ಇಟ್ಸ್ ವೆರಿ ವೆರಿ ಅನ್ನೆಸೆಸರಿ. ಕಮ್ ಆನ್, ಗ್ರೋ ಅಪ್ ಮ್ಯಾನ್, ಗ್ರೋ ಅಪ್ ಟ್ಯೂಡ್. ನಂದು ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ, ಜಸ್ಟ್ ಗ್ರೋ ಅಪ್. ಇದಕ್ಕೆ ನೀವು ಡಿಫೆನ್ಸ್ ಆಗಿ ಹೇಳ್ಬೋದು, ಹೋಗ್ಲಿ ಬಿಡು ಏನೋ ಫ್ಯಾನ್ ಅಂತ ಮಾಡಿರ್ಬೋದು. ಬಟ್ ಯಾರೋ ಒಬ್ಬ ಪರ್ಸನ್ ಜೊತೆ ಏನಾದರೂ ಈ ಥರ ಇನ್ಸಿಡೆಂಟ್ ನಡೆದ್ರೆ ಆ ಪರ್ಸನ್ ಇಂದು ಕೀವರ್ಡ್ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ಆ ಪರ್ಸನ್ ನೇಮ್ ಆಗಿರ್ಬೋದು, ಆ ಇನ್ಸಿಡೆಂಟ್ ಆಗಿರ್ಬೋದು, ಅದನ್ನು ನೀವು ವಿಡಿಯೋದಲ್ಲಿ ಬಳಸ್ಕೊಂಡ್ರೆ ನಿಮ್ಮ ವಿಡಿಯೋ ಟ್ರೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಪರ್ಸನ್ ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋನೇ ಪಾಪ್ ಅಪ್ ಆಗುತ್ತೆ. ಸೊ ವ್ಯೂಸಿಗೋಸ್ಕರ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಟ್ರಾಂಗ್ ಪ್ರೂಫ್. ಸುಶಾಂತ್ ಅವ್ರ ಡೆತ್ ಆದಮೇಲೂ ಕೂಡ ತುಂಬ ಡೆತ್ಸ್ ಆಯಿತು, ತುಂಬ ಸೆಲೆಬ್ರಿಟೀಸಿಂದ ಆಯಿತು, ಈವನ್ ನಮ್ಮ ಕನ್ನಡ ಸ್ಯಾಂಡಲ್ವುಡಲ್ಲೇ ತುಂಬ ಜನದ್ದು ತುಂಬ ಸ್ಯಾಡ್ ಇನ್ಸಿಡೆಂಟ್ಸ್ ನಡೀತು. ಅದ್ರ ಮೇಲೆ ಏನಕ್ಕೆ ಮಾಡಲಿಲ್ಲ? ಸುಶಾಂತ್ ಅವ್ರದ್ದು ಟ್ಯಾಕ್ಸ್ ಸ್ಟ್ರಾಂಗು, ಇವ್ರದ್ದು ಅಷ್ಟಿಲ್ಲ ಅಂತಾನ? ವೈ, ಒಳ್ಳೇದಾಗೂ ಥಿಂಕ್ ಮಾಡೋಣ. ಲೈಕ್ ಆ ಪರ್ಸನ್ ರಿಯಲೈಸ್ ಆಗಿರ್ಬೋದು, ಲೈಕ್ ನಾ ಮಾಡಿದ ತಪ್ಪು ಅಂತ, ದಟ್ಸ್ ಆಲ್ಸೋ ಪಾಸಿಬಲ್. ಅಕಸ್ಮಾತ್ ಏನಾದರೂ ಈ ರೀಸನಿಂದ ನೀವೇನಾದರೂ ವೀಡಿಯೋ ಮಾಡಿಲ್ಲ ಅಂತಂದರೆ ಐ ರಿಯಲಿ ಅಪ್ರಿಷಿಯೇಟ್ ಯು. ಮಿಸ್ಟೇಕ್ ಮಾಡ್ತಾರೆ, ಯಾರು ಮಾಡಲ್ಲ, ನಾನು ಮಾಡ್ತೀನಿ, ಎಲ್ಲರೂ ಮಾಡ್ತಾರೆ. ಮನುಷ್ಯ ಅಂದ್ಮೇಲೆ ಮಿಸ್ಟೇಕ್ಸ್ ಮಾಡಲೇಬೇಕು. ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ದಂಗೆ, ಲೈಕ್ ಮಿಸ್ಟೇಕ್ಸನ್ನ ತಿದ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳೋದಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂತಂದರೆ, ಜಸ್ಟ್ ಗ್ರೋ ಅಪ್. ಜಸ್ಟ್ ಒಂದು ವ್ಯೂಸಿಗೋಸ್ಕರ ಇದನ್ನ ಮಾಡೋಕ್ಕೋಸ್ಕರ ಅದನ್ನೆಲ್ಲ ಏನಕ್ಕೆ ಮಾಡ್ತೀರ? ನಿಮಗೆ ಬಿಟ್ಟಿದ್ದು, ಆಡಿಯನ್ಸಿಗೆ ಬಿಟ್ಟಿದ್ದು. ಥಿಯೇಟರ್ ನೀ ಯಾರು ಈ ವಿಡಿಯೋ ನೋಡ್ತಿದ್ರೆ ಹೊಸ್ದಾಗ ಏನು ಹುಡ್ಕೊಂಡು ಬರ್ತಿರೋ ಇದಕ್ಕೆ ಡಿಫೆನ್ಸ್ ಆಗಿ ನಿಮಗೆ ಬಿಟ್ಟಿದ್ದು. ಐ ರಿಯಲಿ ವಾಂಟ್ ಟು ಸಿ ಎ ಡಿಫೆನ್ಸ್ ವಿಡಿಯೋ. ಓಕೆ, ನಿಮಗೆ ಬಿಟ್ಟಿದ್ದು. ಅಕಾರ್ಡಿಂಗ್ ಟು ಮೀ, ಮಿಲ್ಕಿಂಗ್ ವ್ಯೂಸ್ ಆ್ಯಂಡ್ ಮೇಕಿಂಗ್ ಮನಿ ಓವರ್ ಎ ಡೆಡ್ ಪರ್ಸನ್, ಇಟ್ಸ್ ಅನ್ಎಥಿಕಲ್. ಮನುಷ್ಯತ್ವ ಇಲ್ದವ್ರು ಈ ಥರ ಮಾಡ್ತಾರೆ. ಇಟ್ಸ್ ವೆರಿ ವೆರಿ ಡಿಸ್ಗಸ್ಟಿಂಗ್ ಟು ಮೀ. ಈ ಟಾಪಿಕ್ನ ರೈಸ್ ಮಾಡಿದ್ದೀನಿ, ಲೆಟ್ಸ್ ಹ್ಯಾವ್ ಸಮ್ ಡಿಸ್ಕಷನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮ್ಮ ವ್ಯೂಸ್ ಇರ್ಬೋದು, ಏನಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿ ಇನ್ ದ ಕಾಮೆಂಟ್ ಸೆಕ್ಷನ್. ದಟ್ಸ್ ಇಟ್. ಏನಾದರೂ ನಿಮಗೆ 0.1% ಕೂಡ ಇಷ್ಟ ಆಗಿದ್ರೆ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ, ಮಾವನುಭವರಿಗೆ ಸ್ವಲ್ಪ ತಲುಪಲಿ, ಗೊತ್ತಾಗಲಿ ಇದು ಎಷ್ಟು ತಪ್ಪು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಲಿ. ಸೊ ಶೇರ್ ದಿಸ್ ಮ್ಯಾಕ್ಸ್. ಅಕಸ್ಮಾತ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಜಸ್ಟ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಮತ್ತು ಇದೇ ಥರ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ವೀಡಿಯೋಗಳನ್ನ ಮಾಡ್ತಾ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಚಾವ್ ಚಾವ್ ಚಾವ್, ಬಾಯ್. When you just don't think about it.